ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ಸಂಘಟನೆಯ ಬಗ್ಗೆ, ಮುಂದಿನ ಚುನಾವಣೆಗೆ ತಯಾರಿಯ ಬಗ್ಗೆ, ಅಂದರೆ 2023 ಅಸೆಂಬ್ಲಿ ಚುನಾವಣೆ ಮತ್ತು ಅದಕ್ಕೂ ಮೊದಲು ಒಂದು ವೇಳೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬಂದರೆ ಆ ಚುನಾವಣೆಗೆ ತಯಾರಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಹಾಗೆ ಅಂತೇಳಿ ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಅದಕ್ಕೆಲ್ಲ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನಡೆದಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇದಾಗಿ ಆ ಕೊರಗರ ಮದುವೆಯ ಸಂದರ್ಭದಲ್ಲಿ ಅವರಿಗೆ ಪೊಲೀಸಿನವರು ಮಾಡಿರ್ತಕ್ಕಂಥ ದೌರ್ಜನ್ಯ ಕಾನೂನು ಅವರೇ ಕೈಗೆತ್ಕೊಂಡು ಕಾನೂನು ಕೊಟ್ಟಿದ್ದಾರೆ ಅವ್ರ ಕೈಗೆ. ಆದರೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಅದೇ ಸಂದರ್ಭದಲ್ಲಿ ನಡೀತಾ ಇದ್ದರೂ ಕೂಡ ಇವರನ್ನು ಹೋಗಿ ಏಕಾಏಕಿಯಾಗಿ ಹೊಡೆದು ಅವ್ರ ಮೇಲೆ FIR ಮಾಡಿದ್ದಾರೆ. ಇವತ್ತು ಆ ಬಡ ಜನ ಅವರೇನು ಮಹಾ ಅಪರಾಧ ಮಾಡಿದ್ರು, ಅವ್ರ ಮನೆಯಲ್ಲಿ ಒಂದು ಸಣ್ಣ ಮದುವೆ ಮಾಡಿಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಿದ್ದ ಸಂದರ್ಭದಲ್ಲಿ ಇವರು ಯಾರು ಇವರಿಗೆ ಆದೇಶ ಕೊಟ್ಟಿದ್ದಾರೆ ಪೊಲೀಸ್ನವರಿಗೆ ಗೊತ್ತಿಲ್ಲ. ತತ್ಕ್ಷಣ ಸರ್ಕಾರ, ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡುವಂಥದ್ದು, ತಕ್ಷಣ ನೀವು ಆ FIR ವಾಪಸ್ ತಗೊಳ್ಬೇಕು. ಯಾಕೆಂತೇಳಿದರೆ ಯಾವುದೇ ತಪ್ಪನ್ನು ಮಾಡಿದ್ದಾರೆ, ಪಕ್ಕದಲ್ಲೇ ಬೇರೆ ಕಾರ್ಯಕ್ರಮ ನಡೀತಾ ಇದೆ, ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಅವರನ್ನು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ. ಆದರೆ ಇಲ್ಲಿ ಮುಗ್ಧರು ಇವರು ಬಡವರು, ಭಾಳ ಯಾರೂ ಇವರಿಗೆ ಧ್ವನಿ ಕೊಡದೇ ಇರ್ತಕ್ಕಂಥ ಅವರಿಗೆ ತೊಗೊಂಡೋಗಿ ಈ ರೀತಿ ಮಾಡೋದು ಶುದ್ಧ ಅಪರಾಧ. ಅದಕ್ಕಾಗಿ ಆ ಯಾರು ಪೊಲೀಸ್ನವ್ರು ಈಗಾಗಲೇ ಅವರು ಸಸ್ಪೆಂಡ್ ಮಾಡಿ, ಯಾರೋ ಒಬ್ಬರು 4 ಜನ ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಿದರೆ ಅದು ಸರಿ ಹೋಗೋದಿಲ್ಲ. ಅವರ ಸಸ್ಪೆಂಡ್ ಮಾಡಿದ್ದೀರಿ ನಿಜ, ಸಸ್ಪೆಂಡ್ ಯಾಕೆ ಮಾಡಿದ್ದೀರಿ, ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ನೀವಿದು ಒಪ್ಕೊಂಡಂಗಾಗಿದೆ. ಆದ್ದರಿಂದ FIR ತಕ್ಷಣ ವಿಡ್ರಾ ಮಾಡಬೇಕು ಆಗಿರುತ್ತೆ ಒಂದು. ಎರಡನೇದು, ಈಗಾಗಲೇ ಕೇರಳ ಸರ್ಕಾರ ದೆಹಲಿಗೆ 26ನೇ ಏನು ನಮ್ಮ ಪೆರೇಡಿಗೆ, ಅಂದರೆ ಗಣರಾಜ್ಯದ ಪೆರೇಡಿಗೆ ಪ್ರತಿ ರಾಜ್ಯ ಕಳಿಸುವಂಥ ಈ ಟ್ಯಾಬ್ಲಾಯ್ಡ್ ಏನಿದೆ ಅದರಲ್ಲಿ ನಾರಾಯಣ ಗುರು ಅವರನ್ನು ಅವರು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ತಿರಸ್ಕಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಇದನ್ನು ತಿರಸ್ಕಾರ ಮಾಡಿದೆ. ಯಾಕೆ ತಿರಸ್ಕಾರ ಮಾಡಿದರು ಅನ್ನುವಂಥದ್ದು ಪ್ರಶ್ನೆ ಇಡೀ ದೇಶದಲ್ಲಿ ಇವತ್ತು. ಯಾಕೆಂದರೆ ಏನೂ ಕೂಡ ಅವರೇನು ಯಾವುದೇ ರೀತಿಯ ಪ್ರಚೋದನಕಾರಿಯಾದಂಥ ವಿಚಾರಗಳನ್ನು ತಂದು ಜನಗಳಿಗೆ ತಿಳಿಸಲಿಲ್ಲ. ನಾರಾಯಣ ಗುರು ಅವರು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ, ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಇವತ್ತು ಅವರನ್ನು ನಮ್ಮ ಪ್ರತಿನಿಧಿ ಅವರು, ನಮ್ಮ ರಾಜ್ಯದ ಪ್ರತಿನಿಧಿ ಅವರು ಅಂತ ಹೇಳುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾತಕ್ಕೆ, ಅದು ಕೂಡ ಅವರೇನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಯಾಕೆ ತಿರಸ್ಕಾರ ಮಾಡಿದ್ದೀವಿ ಅಂತೇಳಿ. ಆದ್ದರಿಂದ ತಕ್ಷಣ ಅದನ್ನು ಬದಲಾಯಿಸಿ 26ನೇ ತಾರೀಕು ನಡೀತಕ್ಕಂಥ ಗಣರಾಜ್ಯೋತ್ಸವ ದಿನಾಚರಣೆಯಿಂದ ಆ ಒಂದು ಟ್ಯಾಬ್ಲಾಯ್ಡನ್ನು, ನಾರಾಯಣ ಗುರು ಅವರ ಟ್ಯಾಬ್ಲಾಯ್ಡ್ನ ಒಪ್ಕೊಳ್ಬೇಕು, ಅದನ್ನು ತರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.